ಈ ಜಾಗದಲ್ಲಿ, ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ ವರ್ಷ ವರ್ಷ ದೇವಿ ಮಹಾತ್ಮೆ ಯಕ್ಷಗಾನ ಆಗ್ತದೆ. ಆನಂದ ಗುರುಜಿಯವರ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿಸಿಕೊಟ್ಟು ಒಂದು ಬಹಳ ದೊಡ್ಡದಾದ ಒಂದು ಹೋಮವನ್ನು ಕೂಡ ಮಾಡಿದ್ದಾರೆ. ನಮ್ಮ ಕಂಬಳ ಕೂಡ ಪ್ರತಿ ವರ್ಷ ಇಲ್ಲಿ ಕಂಬಳ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಹೋದ ವರ್ಷ ನಮ್ಮ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯವರು ನರೇಂದ್ರ ಮೋದಿಯವರು ಕೂಡ ಈ ಜಾಗದಲ್ಲಿ 2 ಗಂಟೆಗಳ ಕಾಲ ಇದ್ದಿದ್ದರು. ಬಹಳ ಪವಿತ್ರವಾದ ಮಣ್ಣು. ಈ ಮಣ್ಣಿನಲ್ಲಿ ನಾವು ಕೂಡ ಇಷ್ಟತನಕ ಆಲೋಚನೆ ಮಾಡಿ ಈ 100 ಎಕರೆ ಜಮೀನಿನಲ್ಲಿ ಇದು ಒಂದು ಮಂಗಳೂರಿಗೆ ಒಂದು ಕಿರೀಟವಾಗಬೇಕು, ಮಂಗಳೂರು ನಗರಕ್ಕೆ ಒಂದು ಸ್ಮಾರ್ಟ್ ಸಿಟಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಳೆದ 3 ವರ್ಷದಲ್ಲಿ ನಮ್ಮ ಸಂಸ್ಥೆಯು ಬಹಳಷ್ಟು ಚರ್ಚಿಸಿ ಈಗ ಬರುವ ವರ್ಷ ನಾವು ಇದನ್ನು ಟೌನ್ಶಿಪ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಈ ಟೌನ್ಶಿಪ್ನಲ್ಲಿ ಹಾಸ್ಪಿಟಲ್ ಬರ್ತದೆ, ಸ್ಕೂಲ್ ಬರ್ತದೆ, ಸೀನಿಯರ್ ಸಿಟಿಸನ್ ಹೋಮ್ ಬರ್ತದೆ, ವಿಲ್ಲಾಸ್ ಬರ್ತದೆ, ಅಪಾರ್ಟ್ಮೆಂಟ್ ಬರ್ತದೆ, ಮಾಲ್ ಬರ್ತದೆ, ಹೋಟೆಲ್ ಬರ್ತದೆ. ಹಾಗೆ ಬಹಳ ದೊಡ್ಡದಾದ ಒಂದು ಐಟಿ ಪಾರ್ಕ್ ಕೂಡ ಮಾಡ್ತಾ ಇದ್ದೇವೆ. ಸುಮಾರು 16 ಲಕ್ಷದ ಸ್ಕ್ವೇರ್ ಫೀಟ್ ಐಟಿ ಪಾರ್ಕ್, ಸುಮಾರು 60,000 ಜನ ಕೆಲಸ ಮಾಡುವವರಿಗೆ ಇಲ್ಲಿ ಒಂದು ಉದ್ಯೋಗ ದೊರಕಿಸುವಂತ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ನನ್ನ ಮತ್ತೆ ನನ್ನ ಕುಟುಂಬ, ನನ್ನ ಸಂಸ್ಥೆಯ ಇದೊಂದು ಬಹಳ ದೊಡ್ಡ ಯೋಜನೆ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಗುರು ಹಿರಿಯರು, ಈ ಭಾಗದ ದೈವ ದೇವರು, ಇಲ್ಲಿ ಬಂದಂತ ಎಲ್ಲ ಫಲಾನುಭವಿಗಳು, ಹಿರಿಯರು, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ನನಗೆ ಯಾರು ಹೇಳಿದ್ರು, ಇವನ್ನ ನನಗೆ ಪ್ರೆಸ್ನವರು ಕೇಳಿದರು, ನೀವು ಇದನ್ನು ಯಾವ ರೀತಿ ಹಾರಿಸ್ತಾ ಇದ್ದೀರಿ, ಹೇಗೆ ನೀವು ಇದನ್ನು ಕೊಡ್ತಾ ಇದ್ದೀರಿ, 4 ಕೋಟಿ ಯಾರಿಗೆ ಕೊಡ್ತಾ ಇದ್ದೀರಿ, ಇದು ಕರೆಕ್ಟ್ ಆಗಿ ಸರಿಯಾದ ಫಲಾನುಭವಿಗಳಿಗೆ ತಲುಪುತ್ತದಾ ಇಲ್ಲವಾ ಅಂತ ಹೇಳಿ ನಾನು ಹೇಳಿದೆ. ಬಹಳ ಒಳ್ಳೆಯ ಕ್ವಶನ್ ಇದು. ನಾನು ಕಣ್ಣು ಮುಚ್ಚಿ ತೆರೆಯುವಷ್ಟರೊಳಗೆ ನನಗೆ ಎಷ್ಟು ಜನ ಕಾಣ್ತಾರೆ ಅಷ್ಟೇ ಜನಕ್ಕೆ ನನಗೆ ಇವಾಗ ಇವತ್ತು ಕೊಡ್ಲಿಕ್ಕೆ ಸಾಧ್ಯ. ದೇವರು ನನಗೆ ಅಷ್ಟೇ ಶಕ್ತಿ ಕೊಟ್ಟಿದ್ದಾರೆ. ಬಟ್ ನಾನು ಕಣ್ಣು ತೆರೆದು ನೋಡಿದರೆ ನನಗೆ ಆ ಸಂಖ್ಯೆ ಕಾಣುವುದರಲ್ಲಿ ನನ್ನ ಮಿತಿಯಲ್ಲಿ ಇಲ್ಲ, ಅದು ನನಗೆ ಅದು ಶಕ್ತಿ ಇಲ್ಲ ಅಂತ ನಾನು ಹೇಳಿದೆ. ಯಾಕಂದ್ರೆ ನನಗೆ ಈ ಭಾಗದ 2 ಜಿಲ್ಲೆಯಲ್ಲಿ ಈ ಅಶಕ್ತರು ಈ ನೆರವು ಪಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಅಷ್ಟು ಜನಕ್ಕೆ ಕೊಡುವಷ್ಟು ನನ್ನಲ್ಲಿ ಶಕ್ತಿ ಇಲ್ಲ. ನಮ್ಮ ಸಂಸ್ಥೆ ಇವತ್ತು 1.25 ಕೋಟಿಯಿಂದ 4 ಕೋಟಿವರೆಗೆ ತೆಗೆದುಕೊಂಡು ಹೋಗಿದ್ದೇವೆ. ಬಹುಶಃ ಈ ಪ್ರಾಜೆಕ್ಟ್ ಆದ್ಮೇಲೆ, ಈ ಟೌನ್ಶಿಪ್ ಆದ್ಮೇಲೆ ಬಹುಶಃ ಇದರಲ್ಲಿ ಬಂದ ಆದಾಯವನ್ನು ಕೂಡ ನಾವು ಇದಕ್ಕೆ ಸೇರಿಸಿ ಕೊಡ್ತಾ ಇದ್ದೇವೆ ಅಂತ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಎಲ್ಲ ಫಲಾನುಭವಿಗಳೇ, ನೀವು ನನ್ನ ಕುಟುಂಬದವರೇ, ನಾನು ನನ್ನ ಸಂಪಾದನೆ ಒಂದು ಅಂಶ ಅದನ್ನು ಇಂಥ ಒಂದು ಒಳ್ಳೆಯ ಕೆಲಸದಲ್ಲಿ ವಿನಿಯೋಗಿಸಿ ಸನ್ಮಾರ್ಗದ ಸಂಪಾದನೆ ಅದು ಸತ್ಕಾರ್ಯಕ್ಕೆ ಉಪಯೋಗವಾಗಬೇಕು, ಸತ್ಕೀರ್ತಿ ಪಡೆಯಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿದು ನಾನು ಮಾಡ್ತಾ ಇದ್ದೇನೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂದಾಗೆ ಪುರಂದರದಾಸರು ಹೇಳಿದಾಗೆ ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದೇ ಲೇಸಯ್ಯ ಅಂತ ಹೇಳಿದಾಗೆ ನಾನು ಇಟ್ಟ ಹೆಜ್ಜೆ ಹಿಂದೆ ಹೋಗದೆ ಇನ್ನಷ್ಟು ಮುಂದೆ ಮುಂದೆ ಹೋಗಿ ನಿಮ್ಮೆಲ್ಲರ ಆಶೀರ್ವಾದದ ಒಂದಿಗೆ ನನ್ನ
ಈ ಕಾರ್ಯ ಕೆಲಸಗಳು ನಿರಂತರವಾಗಿ ನಡೆಯಲಿ. ನೀವು ಫಲಾನುಭವಿಗಳು ಯಾವುದೇ ಕಾರಣಕ್ಕೆ ಸಂಕೋಚ ಪಡದೆ ಧೈರ್ಯವಾಗಿರಿ. ನೀವು ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೊರಗಡೆ ಬನ್ನಿ. ಮುಂದಿನ ದಿನದಲ್ಲಿ ನೀವು ಸೋತು ಗೆಲ್ಲುವವರಾಗಿದ್ದೀರಿ. ಸೋಲನ್ನು ಗೆಲುವಾಗಿ ಪರಿವರ್ತಿಸುವಲ್ಲಿ ನೀವು ಯಶಸ್ವಿಯಾಗಿ ಇವತ್ತು ಎಷ್ಟೋ ವಿದ್ಯಾಭ್ಯಾಸಕ್ಕೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಆ ಹುಡುಗರೆಲ್ಲ ಮುಂದಿನ ದಿನದಲ್ಲಿ ಉದ್ಯಮಿ ಆಗಲಿ, ಉದ್ಯೋಗದಲ್ಲಿ ಇರಲಿ, ನಿಮ್ಮ ಸಂಸ್ಕೃತಿಯನ್ನು ನೀವು ಉಳಿಸಿಕೊಂಡು ಈ ಒಂದು ಏನಿವತ್ತು ಪ್ರಕಾಶ್ ಶೆಟ್ಟಿ ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೇನೆ, ಅದೇ ತರ ಇವತ್ತು ನಾನು ಏನಾದರೂ ನಿಮಗೆ ಸ್ಫೂರ್ತಿಯಾಗಿದ್ದರೆ ಬಹುಶಃ ನೀವು ಮುಂದಿನ ದಿನದಲ್ಲಿ ಈ ವೇದಿಕೆಯಲ್ಲಿ ನನ್ನ ಹಾಗೆ ಮಾತಾಡಲಿಕ್ಕೆ ಬರುವಿರಿ ಅನ್ನುವ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡ್ತಾ ಇದ್ದೇನೆ. ಸಮಯ ಬಹಳ ಮೀರಿತು. ಈ ಕಾರ್ಯಕ್ರಮದಲ್ಲಿ ನನಗೆ ತುಂಬಾ ಹೊತ್ತು ಮಾತಾಡಬೇಕು, ಮತ್ತು ಮಾತಾಡಬೇಕು ಅಂತ ಅನಿಸ್ತಾ ಇದೆ. ನಾನು ವೇದಿಕೆಯಲ್ಲಿ ಹೋಗಿ ಮಾತಾಡಿದವನು ಅಲ್ಲ, ನಾನೊಬ್ಬ ಭಾಷಣಕಾರನು ಕೂಡ ಅಲ್ಲ. ಆದರೆ ನಮ್ಮ ಜನ, ನನ್ನ ಬಡತನ, ಆ ಬದುಕು ನನಗೆ ಚೆನ್ನಾಗಿ ಅರ್ಥವಾಗಿದೆ. ಆದ್ದರಿಂದ ಈ ಸಬ್ಜೆಕ್ಟ್ನಲ್ಲಿ, ಈ ವಿಷಯದಲ್ಲಿ ನಾನು ಎಷ್ಟು ಬೇಕಾದರೂ ಮಾತನಾಡಲಿಕ್ಕೆ ಸಿದ್ಧನಿದ್ದೇನೆ.